ಏನ್ ಗೊತ್ತಾ, ಹಿಂಗ್ ನಮ್ಗೆ ಗೊತ್ತು, ನೀರು ಮಜ್ಜಿಗೆಗೆ ಚೆನ್ನಾಗಿ ಇರಬೇಕು, ನೀರು ಮಜ್ಜಿಗೆ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು, ಹುಳಿ ಬಂದಿರಬಾರ್ದು. ತಾಜಾ ನೀರು ಮಜ್ಜಿಗೆ ಫಸ್ಟ್ ಆಸ್ಪೆಕ್ಟ್. ಅದಕ್ಕೆ ಇಂಗು ಮತ್ತೆ ಕೃಷ್ಣ ಲವಣ, ಕರಿ ಜಾತಿಯ ಉಪ್ಪು, ಬ್ಲಾಕ್ ಸಾಲ್ಟ್ ಅಂತ ಏನ್ ಕರಿತೀವಿ, ಒಂದರಿಂದ ಎರಡು ಚಿಟಿಕೆಯಷ್ಟು ಬ್ಲಾಕ್ ಸಾಲ್ಟ್ ಅಥವಾ ಕೃಷ್ಣ ಲವಣ, ಒಂದರಿಂದ ಎರಡು ಚಿಟಿಕೆಯಷ್ಟು ಇಂಗು ನೀರು ಮಜ್ಜಿಗೆ ಸುಮಾರು ಅರ್ಧ ಲೀಟರ್ ಅಷ್ಟು ಮಾಡಿಕೊಂಡು ಹೋಗ್ತಾ ಬರ್ತಾ ಇದನ್ನ ಸೇವನೆ ಮಾಡತಕ್ಕಂಥದ್ದು ಸಿಂಪಲ್, ಟಿಪಿಕಲ್, ಸೇಫ್, ಎಫೆಕ್ಟಿವ್, ಪ್ರಾಮಿಸಿಂಗ್, ಪ್ರಮೋಟಿಂಗ್ ರೆಮಿಡಿ ಅಂತ. ಇದು ಏನು ಕಷ್ಟ ಇಲ್ರಿ, ನೀವೇ ಮಾಡ್ಕೊಳ್ಬಹುದು. ಯಾವ ವಯಸ್ಸಿನವರು ರಕ್ತ ಬೇದಿಯಿಂದ ಬಳಲ್ತಾರೋ ಫಸ್ಟ್ ಇದನ್ನ ಮಾಡ್ಕೊಳ್ತಕ್ಕಂಥದ್ದು ಫಸ್ಟ್ ಏಡು, ಫಸ್ಟ್ ರೆಮಿಡಿ, ಸೇಫ್ ರೆಮಿಡಿ ಅಂತಕ್ಕಂತಹ ಮಾತು. ನಮಗೆ ಸಬ್ಬಸ್ಗೆ ಸೊಪ್ಪು ಗೊತ್ತಲ್ವಾ, ಸಬ್ಬಸ್ಗೆ ಸೊಪ್ಪನ್ನ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ತಗೊಂಡು ಇದನ್ನ ನೀವು ಯಾವುದೇ ಖಾದ್ಯದಲ್ಲಿ ಸುಮಾರು 20-30 ಗ್ರಾಂನಷ್ಟು ಇದನ್ನ ತಗೊಂಡು ಇದನ್ನ ಸ್ವಲ್ಪ ಹೆಚ್ಚಿನ ಮಟ್ಟದ ತಾಜಾ ಕರಿಬೇವಿನ ಸೊಪ್ಪು ಜೊತೆ ಮಿಕ್ಸ್ ಮಾಡಿ ಸೇವನೆ ಮಾಡತಕ್ಕಂಥದ್ದು ಕೂಡ ತುಂಬಾ ಲಾಭದಾಯಕವಾದಂತಹ ರೆಮಿಡಿ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ರೆಮಿಡಿ, ಪಕ್ಕ ಪರಿಶುದ್ಧವಾದಂತಹ ಶ್ರೀಗಂಧದ ಕೊರಡು, ಕಡ್ಡಿ, ಶ್ರೀಗಂಧದ ಕೊರಡು ಸಾಣೆಕಲ್ ಮೇಲೆ ತೆಗೆಕೊಳ್ತಕ್ಕಂಥದ್ದು. 15-21 ರೌಂಡ್ ಸಾಣೆಕಲ್ ಮೇಲೆ ತೆಗಿತಕ್ಕಂಥದ್ದು, ಇದನ್ನ ಲಿಕ್ ಮಾಡತಕ್ಕಂಥದ್ದು. ನಾಲಿಗೆಯಿಂದನೇ ಅಬ್ಸಾರ್ಪ್ಷನ್ ಆಗಬೇಕು, ನೆನಪಿಟ್ಕೊಳ್ಳಿ. ಇದನ್ನ ನೀರಲ್ಲೋ ಜ್ಯೂಸ್ ಅಲ್ಲೋ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಅಬ್ಸಾರ್ಪ್ಷನ್ ಆಗಲ್ಲ. ಇದು ಜಿಫ್ವಾ ಅಥವಾ ನಾಲಿಗೆಯ ಹಂತದಲ್ಲೇ ಇದರ ಅಬ್ಸಾರ್ಪ್ಷನ್ ಆಗಬೇಕಾಗಿರೋದು ಅನಿವಾರ್ಯ ಮತ್ತು ಅತ್ಯಗತ್ಯ. ಸೊ ನೀವು ಆ ಹಂತದಲ್ಲಿ ಪರಿಶುದ್ಧವಾದಂತಹ ಶ್ರೀಗಂಧವನ್ನ ಸಾಣೆಕಲ್ ಮೇಲೆ ತೆಗೆದುಬಿಟ್ಟು 15-21 ಆವರ್ತಿಗಳನ್ನ ತೆಗೆದುಬಿಟ್ಟು ಇದನ್ನ ಸೇವನೆ ಮಾಡತಕ್ಕಂಥದ್ದು ತುಂಬಾ ಸೇಫ್, ತುಂಬಾ ಪವರ್ಫುಲ್, ಒಳ್ಳೆಯ ರೀತಿಯ ಬಾಡಿ ಕೂಲೆಂಟ್ ಕೂಡ ಹೌದು. ಇದನ್ನ ತಾವು ಧೈರ್ಯವಾಗಿ ಯೂಸ್ ಮಾಡಬಹುದು ಅಂತಕ್ಕಂಥದ್ದು. ನೆಕ್ಸ್ಟ್ ತ್ರಿಫಲಾರಿ, ಹರಿತಕ್ಕಿ, ಬಿಬಿತಕ್ಕಿ, ಆಮಲಕ್ಕಿ, ಇದಕ್ಕೆ ತ್ರಿಫಲ ಅಂತ ಕರಿತೀವಿ. ಬೀಜರಹಿತವಾದಂತಹ ಈ ತ್ರಿಫಲಾ ಚೂರ್ಣ ಸುಮಾರು 8-10 ಗ್ರಾಂ ಅಂದ್ರೆ 2 ಚಮಚ ಅಂತ ಇಟ್ಕೊಳ್ಳಿ. ಇದನ್ನ 200 ml ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ತಕ್ಕಂಥದ್ದು. ಇದನ್ನ ಅರ್ಧಕ್ಕೆ ಇಳಿಸಬೇಕು ಅಂದ್ರೆ 100 ml ಫಿಲ್ಟರ್ ಮಾಡಿ ಬಿಟ್ಬಿಡ್ಬೇಕು. ಇದನ್ನ ನೀವು ಬೆಳಗ್ಗೆ ತಿಂಡಿ ಆದ ಮೇಲೆ, ಮಧ್ಯಾಹ್ನ ಊಟ ಆದ ಮೇಲೆ ಮತ್ತೆ ರಾತ್ರಿ ಊಟ ಆದ ಮೇಲೆ ಸುಮಾರು 100 ml ದಿನಕ್ಕೆ 3 ಬಾರಿ ಸೇವನೆ ಮಾಡಿದ್ರು ಕೂಡ ಮೋಷನ್ ಚೆನ್ನಾಗಾಗುತ್ತೆ, ರಕ್ತ ನಿಲ್ಲುತ್ತೆ, ತುಂಬಾ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಇದಕ್ಕೆ ನೀವು ಗುದದ್ವಾರದಲ್ಲಿ ಕ್ರೀಮ್ಗಳನ್ನ ಲೋಷನ್ ಹಚ್ಚಿಕೊಳ್ತಕ್ಕಂತಹ ಸಂಗತಿಗಳು ಬೈ ಅಂಡ್ ಲಾರ್ಜ್ ಬರೋದಿಲ್ಲ. ವೈದ್ಯಕೀಯ ನೆರವು, ಇಂಟರ್ವೆನ್ಷನ್, ಇಂಟ್ರಾಸ್ಪೆಕ್ಷನ್ ಇಲ್ಲಿದೆ. ಯಾಕಂದ್ರೆ ಅಲ್ಲಿಂದ ಫಿಷರ್ ಆಗಿದ್ದಾಗ ಅಲ್ಲಿ ಕ್ರೀಮ್ಗಳು ಹಚ್ಚಬೇಕಾಗತ್ತೆ, ಇಂಟರ್ನಲ್ಲಿ ಆದಾಗ ಈ ಹೋಮ್ ರೆಮಿಡೀಸ್ ಅಲ್ಲಿ ಹೆಚ್ಚಾಗುತ್ತೆ. ಆಸ್ ಎ ಪಾರ್ಟ್ ಆಫ್ ಎಕ್ಸ್ಟರ್ನಲ್ ರೆಮಿಡಿ, ಪರಿಶುದ್ಧವಾದಂತಹ ತುಪ್ಪಕ್ಕೆ 1-2 ಚಿಟಿಕೆ ಪಚ್ಚಕರ್ಪೂರ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಮೋಷನ್ ಹೋಗ್ತಕ್ಕಂತಹ ಜಾಗಕ್ಕೆ ಚೆನ್ನಾಗಿ ಇದನ್ನ ಹಚ್ಚೋದು ಕೂಡ, ಸ್ವಲ್ಪ ಇದಕ್ಕೆ ಅರಶಿನವನ್ನು ಕೂಡ ನೀವು ಆಡ್ ಮಾಡ್ಕೊಳ್ಬಹುದು. ಫಿಷರ್ ಇಂದನೋ ಪೈಲ್ಸ್ ಇಂದನೋ ಆಗಿದ್ರೆ ಆ ಸಂದರ್ಭಕ್ಕಾಗಿ ನಿಮಗೆ ರಕ್ತ ಬೇದಿ, ಆ ಹಂತದಲ್ಲಿ ರಕ್ತ ಬೀಳ್ತದೆ, ರಕ್ತ ಬೇದಿ ಬೇರೆ, ಮೋಷನ್ ಹೋಗುವಾಗ ಮೋಷನ್ ಆದ್ಮೇಲೆ ರಕ್ತ ಬೀರೋದು ಬೇರೆ ಅಂತಕ್ಕಂಥದ್ರ ಬಗ್ಗೆ ಸವಿಸ್ತಾರವಾದಂತಹ ವಿಶ್ಲೇಷೀಕರಣ ನಾನು ನಿಮಗೆ ಈ ಸಂದರ್ಭದಲ್ಲಿ ಕೊಡಕ್ ಇಷ್ಟಪಡ್ತೀನಿ. ಬೇದಿ, ಅದರಲ್ಲೂ ರಕ್ತ ಬೇದಿ ಅಂದ ತಕ್ಷಣ ಒಂದು ಭಯ ಅಂತ ನಾನು ಹೇಳದ್ನಲ್ಲ, ಎಷ್ಟು ಮಟ್ಟಿಗೆ ಭಯ ಅಂದ್ರೆ ಸಂಕೋಚ. ಫಸ್ಟ್ ಡಾಕ್ಟರ್ ಕಂಡ್ರೆ ಭಯ, ತಾಯಿಗೆ ಹೇಳಕ್ ಸಂಕೋಚ, ತಂದೆ ಮಗಳಿಗೆ ಹೇಳಕ್ಕೆ, ಮಗಳ ತಂದೆಗೆ ಹೇಳಕ್ಕೆ, ಅಣ್ಣ ತಮ್ಮಂಗೆ ಹೇಳಕ್ಕೆ, ಎಲ್ಲ ಸಂಕುಲಿತದಲ್ಲಿ ಆ ಸಮಸ್ಯೆ ದುಪ್ಪಟ್ಟಾಗ್ಬಿಡುತ್ತೆ. ಎಂಥದ್ದೋ ಸಂದರ್ಭದಲ್ಲಿ ಅಫ್ಕೋರ್ಸ್ ಅಲ್ಲಿ ಮನೆ ಮದ್ದು ಕೆಲಸ ಮಾಡಲ್ಲ, ಇಂಟರ್ನಲ್ ಬ್ಲೀಡಿಂಗ್ ಆದರೂ ಕೂಡ, ನಾವು ಕರಳಲ್ಲಿ ರಕ್ತಸ್ರಾವ ಆಗ್ತಿದ್ರು ಕೂಡ ಆವಾಗ್ಲೂ ಕೂಡ ನಮ್ಮ ಮೋಷನ್ ರಕ್ತ ಬರುತ್ತೆ. ನಾವು ಅದನ್ನ ಅಯ್ಯೋ ಫಿಷರ್ ಬಿಡು, ಡಾಕ್ಟರ್ ಹೇಳಿದಾರೆ ಒಂದು ಕೊಬ್ಬರಿ ಎಣ್ಣೆ ಪಚ್ಚಕರ್ಪೂರ ಅರಶಿನ, ನೋ, ಅಲ್ಲಿ ನಿಮಗೆ ಮನೆ ಮದ್ದು ಖಂಡಿತ ಕೆಲಸ ಮಾಡಲ್ಲ. ಯಾವ ಹಂತದಲ್ಲಿ ಲಾಕ್ಷಣಿಕವಾಗಿ ಸಮಸ್ಯೆ ಅತ್ಯಂತ ಅಲ್ಪ ಹಂತದಲ್ಲಿದೆಯೋ ಆ ಅಲ್ಪ ಹಂತದಲ್ಲಿ ಮಾತ್ರವೇ ಈ ಮನೆ ಮದ್ದು ತನ್ನ ಕಾರ್ಯ ವೈಖರಿತೆಯನ್ನ, ತನ್ನ ಕಾರ್ಯ ಪ್ರಖರತೆಯನ್ನ ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಫಸ್ಟ್ ಹೇಳ್ತೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ನಾವು ಯಾವತ್ತಿಗೂ ವೈದ್ಯಕೀಯ ನೆರವು, ಮಾರ್ಗದರ್ಶನ, ಸಲಹೆ ಮತ್ತೆ ಎಷ್ಟೋ ಸಂದರ್ಭದಲ್ಲಿ ಲೋಕಲೈಸ್ಡ್ ಇನ್ಸ್ಪೆಕ್ಷನ್ ಅಂತ ಕರಿತೀವಿ ನಾವು. ಅಯ್ಯೋ ಸರ್ ಇದು ಕರಳಿಂದೇ ಸಮಸ್ಯೆ, ಸಿಂಪಲ್ ಫಿಷರ್, ಮೋಷನ್ ಆದ್ಮೇಲೆ ಒಂದು ಸ್ಟ್ರೀಮ್ ರಕ್ತ ಬರುತ್ತೆ. ಫಿಷರಿನ ತುಂಬಾ ಸಾಮಾನ್ಯವಾದಂತಹ ಎಲ್ಲರಿಗೂ ತಿಳಿತಕ್ಕಂತಹ ವ್ಯಕ್ತವಾಗದಿರತಕ್ಕಂತಹ ಲಕ್ಷಣ ಏನು ಅಂದ್ರೆ ಮೋಷನ್ ಬಂದ ಆದ್ಮೇಲೆ, ಮೋಷನ್ ತುಂಬಾ ಹಾರ್ಡ್ ಸ್ಟೂಲ್ ಇರುತ್ತೆ, ಆ ಹಾರ್ಡ್ ಸ್ಟೂಲ್ ಪಾಸ್ ಆದ್ಮೇಲೆ ಒಂದು ಲೇಯರ್ ಅದರ ಮೇಲೆ ರಕ್ತ ಲೇಪಿತವಾಗಿರುತ್ತೆ, ಅದು ಫಿಷರ್ ಇಂದ ಬಂದಿರತಕ್ಕಂಥದ್ದು. ಪೈಲ್ಸ್ ಅಲ್ಲಿ ಪ್ರಾಥಮಿಕ ಹಂತದ
ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಅರ್ಷಸ್ ಅಂತ ಕರಿತೀವಿ ಪೈಲ್ಸ್ ಅಂತ. ಅರ್ಷಸ್ ಅಂತಕ್ಕಂತಹ ಸಂಸ್ಕೃತ ಪದಕ್ಕೆ ಅರಿವತ್ತರ್ಷಃ ಅಂತ ಕರೀತಾರೆ. ಶತ್ರುವಿನ ರೀತಿಯಲ್ಲಿ ಅದು ನಿಮಗೆ ಬಾರಿಸುತ್ತೆ, ಹಿಂಸತ್ತೆ, ತೊಂದರೆ ಕೊಡುತ್ತೆ, ಹಿಂಸಿಸುತ್ತೆ ಅನ್ನೋದಕ್ಕೆ ಅರಿವತ್ ಅರಿ ಅಂದ್ರೆ ಶತ್ರು, ಶತ್ರುವಿನ ರೀತಿಯಲ್ಲಿ ಕಾಡ್ತಕ್ಕಂತಹ ಸಮಸ್ಯೆ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಆಸ್ಪೆಕ್ಟ್ಸ್ ಅಂಡ್ ಪ್ರಾಸ್ಪೆಕ್ಟ್ಸ್ ಅಲ್ಲಿ ಫಸ್ಟ್ ಹೆದರ್ತಕ್ಕಂಥದ್ದಿಲ್ಲ. ಎರಡನೇದು ಎಚ್ಚೆತ್ತುಕೊಳ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ. ಥರ್ಡ್ ಮೋಸ್ಟ್ ಆಸ್ಪೆಕ್ಟು ನಾವು ವೈದ್ಯಕೀಯ ನೆರವು ಮಾರ್ಗದರ್ಶನ ಇಂಪಾರ್ಟೆಂಟ್. ಫೋರ್ತ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಆಸ್ಪೆಕ್ಟು ಹೋಮ್ ರೆಮಿಡೀಸ್ ಬಗ್ಗೆ ತುಂಬಾ ಹೆಚ್ಚಿನ ಒತ್ತನ್ನು ಕೊಡಬೇಕು. ಆಗಲೇ ಹೇಳ್ತಲ್ಲ ಇಂಗು ಮಜ್ಜಿಗೆ, ಸಿಂಪಲ್ ನೀವು ಜೀರಿಗೆ ಪುಡಿ ಮತ್ತೆ ಮೊಸರು ಸ್ವಲ್ಪ ಮೆಂತ್ಯ, ಬರೀ ಬೇದಿ ಆದರೆ ನಮಗೆ ಮೆಂತ್ಯ ಮೊಸರು ಅನುಕೂಲ ಆಗುತ್ತೆ. ರಕ್ತ ಬೇದಿ ಆದಾಗ ಜೀರಿಗೆ ಪುಡಿ, ಮೆಂತ್ಯ ಪುಡಿ, ಮೊಸರು ಇದನ್ನ ನೀವು ಸೇವನೆ ಮಾಡ್ತಾ ಬಂದ್ರೆ ಸುಮಾರು 2-3 ಚಮಚ ಮೊಸರು, ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಮೆಂತಿಯನ್ನು ನೀವು ಸೇವನೆ ಮಾಡ್ತಾ ಬರ್ತಿದ್ರೆ ರಕ್ತ ಬೇದಿ ಆಫ್ ಸಿಂಪಲ್ ಕಾಸಸ್ ಬಹಳ ತ್ವರಿತವಾಗಿ ನಿವಾರಣೆ ಆಗತಕ್ಕಂತಹ ಮಾತು. ಯೋಚನೆ ಮಾಡಬೇಡಿ, ರಕ್ತ ಬೇದಿ ಇದ್ರೆ ಎಲ್ಲ ಆಯಾಮಗಳಲ್ಲೂ, ಇಂಟರ್ನಲ್ ಮೆಡಿಕೇಶನ್ಸ್ ಅಲ್ಲಿ ಆಗಿರ್ಬೋದು, ಎಕ್ಸ್ಟರ್ನಲ್ ರೆಮಿಡೀಸ್ ಅಲ್ಲಿ ಆಗಿರ್ಬೋದು, ಹೋಮ್ ರೆಮಿಡೀಸ್ ಅಲ್ಲಿ ಆಗಿರ್ಬೋದು, ಅಥವಾ ಪೈಲ್ಸ್ ಗಿಲ್ಸ್ ಇದ್ದ ಕ್ಷಾರಸೂತ್ರ ಆ ತರ ಆಸ್ಪೆಕ್ಟ್ಸ್ ಅಲ್ಲಿ ಆಗಿರ್ಬೋದು, ಆಯುರ್ವೇದ ನಿಮ್ಮ ನೆರವಿಗೆ ಸದಾ ಇದೆ ಅಂತಕ್ಕಂತಹ ಆಶಯ.